ಬೆಳವಣಿ ನಗರದ ಹೊರವಲಯದಲ್ಲಿರುವ ಕರಿಯಪಲ್ಲಿ ಗ್ರಾಮದಲ್ಲಿ ಅಕ್ರಮವಾಗಿ ಸುಮಾರು 15 ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ ಗ್ರಾಮಸ್ಥರು ಮದ್ಯದ ಚಟಕ್ಕೆ ಬಲಿಯಾಗಿ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಮದ್ಯ ಮಾರಾಟ ಅಂಗಡಿಗಳನ್ನು ಕೂಡಲೇ ಕಡಿವಾಣ ಎಂದು ಆರೋಪಿಸಿ ಅಬಕಾರಿ ಠಾಣೆಯ ಮೆಟ್ಟಿಲೇರಿದ್ದಾರೆ. ಕಳೆದ ವಾರ ಹಿಂದೆ ವಿಕಲಚೇತನ ಮಹಿಳೆಯ ಮೇಲೆ ತನ್ನ ಗಂಡನೇ ಕುಡಿದ ಅಮಲಿನಲ್ಲಿ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿ ಕೈ ಕತ್ತರಿಸಿ ತಲೆಗೆ ತೀವ್ರ ಪೆಟ್ಟಾಗಿ ಆಕೆ ಕೋಮಾದಲ್ಲಿರುವ ಪರಿಸ್ಥಿತಿ ಎದುರಿತ್ತು. ಇಂತಹ ದುಸ್ಥಿತಿಗೆ ಕಾರಣ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವುದು. ಇತ್ತೀಚೆಗೆ ಮಹಿಳೆಯರ ಮೇಲೆ ಗ್ರಾಮದಲ್ಲಿ ಕುಡಿತ ಅಮಲಿನಲ್ಲಿ ದೌರ್ಜನ್ಯ ಹೆಚ್ಚಾಗುತ್ತಿದೆ. ಕೂಡಲೇ ಅಂಗಡಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಸತ್ಲಕ್ಕೆ ಪೆಟ್ಟಿಂದ ಅವ್ರು ಕೂಡ ಎಲ್ಪಿ ತಾಗಿಸ್ತಾರೋ ತಿನ್ನಲ್ಲ ಭೋಜನ ಪೊದಿನ ಪಟ್ಕೊಂತಾರೋ ಆಗ ಕೊಟ್ಟು ಪಾಲಿಸ್ತಾರ ಇನ್ ತಿಂತಿ ಅಮ್ಮತಾರು ಇಂದ್ರ ಪೆಟ್ಕೊಂಡೇ ಅಂಗಾಲ್ಲ ತೆಚ್ಚಿ ಅಮ್ಮತಾ ಉಂಟಾರು. మాకు రక్షణ లేదు, మాకేమన్నా చేసి అంగాల్లో ఎత్తేయల్లా మాకు అత్తే నమ్మకమే. ಇನ್ನು ಅಬಕಾರಿ ವೃತ್ತ ನಿರೀಕ್ಷಕರಿಗೆ ಎಷ್ಟು ಸಾರಿ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ನಗರಕ್ಕೆ ಕರಿಯಪಲ್ಲಿ ಗ್ರಾಮವು ಕೂಗಳತೆ ದೂರದಲ್ಲಿರುವುದರಿಂದ ಕುಡುಕರು ಹೆಚ್ಚಾಗುತ್ತಿದ್ದು ಅಬಕಾರಿ ಇಲಾಖೆಯವರು ಇತ್ತ ಗಮನ ಹರಿಸದೆ ಮೀನಾಮೇಷ ಮಾಡುತ್ತಿದ್ದಾರೆ. ಒಂದು ವೇಳೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳದಿದ್ದರೆ ಅಬಕಾರಿ ಇಲಾಖೆಯ ಮುಂದೆ ಧರಣಿ ಮಾಡುವುದಾಗಿ ಮಹಿಳೆಯರು ಎಚ್ಚರಿಸಿದ್ದಾರೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.